ನಮಸ್ಕಾರ ಸ್ನೇಹಿತರೆ ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ರೆಡಿ ಟು ಈಟ್ ಅವಲಕ್ಕಿ ಮಿಕ್ಸ್ ಅಂತ ಅಂದರೆ ಅವಲಕ್ಕಿ ಒಗ್ಗರಣೆನ ನೀವು ದಿಢೀರ್ ಅಂತ ಮಾಡ್ಕೋಬೋದು ಈ ರೀತಿಯಾಗಿ ಮಾಡಿಕೊಂಡು ಇಟ್ಕೊಂಡ್ರೆ ಸುಮಾರು ಮೂರು ತಿಂಗಳು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಇದನ್ನು ಬಳಸ್ಬೋದು ಅಕಸ್ಮಾತಾಗಿ ಪ್ರವಾಸಕ್ಕೆ ಹೋಗ್ತಾ ಇದ್ರೆ ಒಂದು ಏಳು ದಿನ ಬೇಕಾದರೂ ಇದು ಆರಾಮಾಗಿ ಇರತ್ತೆ ಕೆಡಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಇಂಚಿನಷ್ಟು ಶುಂಠಿನ ಹಾಕ್ಕೊಂಡು ಎಣ್ಣೆ ಹಾಕ್ಕೊಳ್ದೆ ಬಾಡಿಸ್ಕೋತಾ ಇದ್ದೀನಿ ನೀರಿನ ಎಲ್ಲ ಹೊಟ್ಟೋಗಬೇಕು ಈರುಳ್ಳಿ ಬೇಡ ಅಂತಂದರೆ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು ಈಗ ಸ್ವಲ್ಪ ಲೈಟಾಗಿ ಬ್ರೌನ್ ಆಗಿದೆ ಇದು ಇಷ್ಟಾದರೆ ಸಾಕು ಈಗ ಇದನ್ನು ನಾನು ತೆಕ್ಕೋತಾ ಇದ್ದೀನಿ ಇದನ್ನು ಹಾರಕ್ಕಿ ಬಿಡೋಣ ಈಗ ಕಂಪ್ಲೀಟಾಗಿ ಇದು ಡ್ರೈ ಆಗಿದೆ ಈಗ ಮತ್ತೆ ನಾವು ಇಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ ಎರಡು ಕಪ್ನಷ್ಟು ಗಟ್ಟಿ ಅವಲಕ್ಕಿ ತಗೋಬೇಕು ಇದನ್ನ ನಾವು ತೊಳ್ಕೊತಾ ಇಲ್ಲ ಹಾಗಾಗಿ ಇದರಲ್ಲಿ ಏನಾದರೂ ಅಕಸ್ಮಾತ್ ಆಗಿ ಭತ್ತದ ಹೊಟ್ಟು ಅಥವಾ ಭತ್ತ ಏನಾದರೂ ಇದ್ರೆ ಅದನ್ನೆಲ್ಲ ತೆಕ್ಕೊಂಡ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಬೇಕಾದ್ರೆ ನೀವು ಜರಡಿ ಆಡ್ಕೊಂಡು ಅದರಲ್ಲಿರೋ ಧೂಳನ್ನೆಲ್ಲ ತೆಕ್ಕೋಬಹುದು ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ಒಂದು ಬಟ್ಟೆ ತಗೊಂಡು ಈ ರೀತಿಯಾಗಿ ಒರೆಸ್ಕೊತಾ ಇದ್ದೀನಿ ಅಕಸ್ಮಾತ್ ಆಗಿ ಧೂಳಿದ್ರೆ ಅದು ಕೂಡ ಹೊಟ್ಟೋಗುತ್ತೆ ಇಷ್ಟೇ ಮಾಡ್ಕೋಬೇಕಾಗಿರೋದು ಒಂದು ಕ್ಲೀನ್ ಅಂತ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ಈಗ ಮತ್ತೆ ಬಾಣಲೆಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದ ನಂತರ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ಈಗ ಎಲ್ಲವೂ ಚೆನ್ನಾಗಿ ಗರಿಗರಿಯಾಗಿ ಸ್ವಲ್ಪ ಕಲರ್ ಬರೋ ತನಕ ಬಾಡಿಸ್ಕೋಬೇಕು ಚೆನ್ನಾಗಿ ಕ್ರಿಸ್ಪಾಗಿ ಆಗಬೇಕು ಈಗ ಇದಾದ ನಂತರ ಎರಡು ಹಸಿ ಕರಿಬೇವಿನ ಸೊಪ್ಪು ಒಣಮೆಣಸಿನಕಾಯಿ ಎರಡು ಚೂರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನಕಾಯಲ್ಲಿರೋ ಮತ್ತೆ ಕರ್ಬೇವಿನ ಸ್ವಲ್ಪಲ್ಲಿ ಇರೋ ಅಂತ ಒಂದು ತೇವಾಂಶ ಎಲ್ಲ ಹೊಟ್ಟೋಗ್ಬೇಕು ಕ್ರಿಸ್ಪಾಗಿ ಆಗಬೇಕು ಈಗ ಎಣ್ಣೆನಲ್ಲಿ ಇದು ಬಾಡಿಸ್ಕೊಂಡಿದ್ದಾದ ನಂತರ ನಾವು ಈಗಾಗಲೇ ಈರುಳ್ಳಿನ ಬಾಡಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ನಿಮಗೆ ಈರುಳ್ಳಿ ಬೇಡ ಅಂತಂದರೆ ಈ ಒಂದು ಸ್ಟೆಪ್ನ ಸ್ಕಿಪ್ ಮಾಡ್ಬೋದು ಅದಕ್ಕೆ ಮುಂಚೆ ಅರಶಿನ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಬೇಡ ಅಂದರೆ ಈ ಸಮಯದಲ್ಲಿ ನೀವು ಶುಂಠಿನ ಹಾಕ್ಕೊಂಡು ಬಾಡಿಸ್ಕೋಬೇಕು ಈಗ ಎಣ್ಣೆಯಲ್ಲಿ ಈರುಳ್ಳಿನ ಚೆನ್ನಾಗಿ ಕ್ರಿಸ್ಪಾಗಿ ಆಗೋ ತನಕ ಸ್ವಲ್ಪ ಕಲರ್ ಬರೋ ತನಕ ಬಾಡಿಸ್ಕೋಬೇಕು ನೀರಿನಂಶ ಸಂಪೂರ್ಣವಾಗಿ ಹೊಟ್ಟೋಗ್ಬೇಕು ಇದಾದ ನಂತರ ನಾವು ಇಟ್ಕೊಂಡಿರೋ ಒಂದು ಅವಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಊರಿನಲ್ಲಿ ಈ ರೀತಿಯಾಗಿ ಕೈ ಆಡಿಸ್ಕೋತಾ ಇರಬೇಕು ಇದು ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ಆಗ್ಬೋದು ಸಂಪೂರ್ಣವಾಗಿ ಆಗಕ್ಕೆ ಆದಷ್ಟು ಸಣ್ಣ ಊರಿನಲ್ಲಿ ಮಾಡ್ಕೋಬೇಕು ಈಗ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಕೊಂಡು ಡ್ರೈ ಮಾಡ್ಕೊಂಡು ಹಾಕ್ಕೋಬೇಕು ನೀವು ಈರುಳ್ಳಿ ಹಾಕಲ್ಲ ಅಂತಂದರೆ ಒಂದು ಸಣ್ಣ ಕಪ್ನಷ್ಟು ಕಾಯಿ ತುರಿನ ಹಾಕ್ಕೋಬೋದು ಈಗ ಎಲ್ಲವನ್ನೂ ಸೇರಿಸ್ಕೊಂಡು ಸಣ್ಣ ಊರಿನಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ನಾವು ಹಾಕಿರೋ ಕೊತ್ತಂಬರಿ ಸೊಪ್ಪು ಕೂಡ ಕ್ರಿಸ್ಪ್ ಆಗಿ ಆಗಬೇಕು ತೇವಾಂಶ ಸಂಪೂರ್ಣವಾಗಿ ಹೊಟ್ಟೋಗ್ಬೇಕು ಇದು ಕ್ರಮೇಣ ಅವಲಕ್ಕಿ ಸ್ವಲ್ಪ ಗಾತ್ರ ಚಿಕ್ಕದಾಗುತ್ತೆ ಶ್ರಿಂಕ್ ಆಗುತ್ತೆ ಈಗ ಎಲ್ಲವೂ ಚೆನ್ನಾಗಿ ಕ್ರಿಸ್ಪ್ ಆಗಿದೆ ಅಂತ ಆದ್ರೆ ಒಂದ್ಸಲ ಚೆಕ್ ಮಾಡಿ ಬಿಡೋಣ ನೀವು ಅಕಸ್ಮಾತ್ ಆಗಿ ಈ ರೀತಿಯಾಗಿ ಒಂದು ಅವಲಕ್ಕಿನ ತಗೊಂಡು ಮುರಿದಾಗ ಈಸಿಯಾಗಿ ಅದು ಮುರಿಬೇಕು ಅಂದ್ರೆ ಕ್ರಿಸ್ಪ್ ಆಗಿ ಆಗಿರಬೇಕು ಈ ತರ ಆಗಿದೆ ಅಂತಾದರೆ ಸ್ವಿಚ್ ಆಫ್ ಮಾಡಿಕೊಂಡು ಹಾರಕ್ಕೆ ಬಿಡ್ಬೋದು ಈ ಥರ ಮಾಡಿದಾಗ ಚೂರಾಗಬೇಕದು ಆಗ ಹದ ಸರಿಯಾಗಿ ಬಂದಿದೆ ಅಂತ ಈಗ ಸ್ವಿಚ್ ಆಫ್ ಮಾಡಿಕೊಂಡು ಸಂಪೂರ್ಣವಾಗಿ ಹಾರಕ್ಕೆ ಬಿಡೋಣ ಈಗ ಇದು ಸಂಪೂರ್ಣವಾಗಿ ಹಾರಿದೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಮಚೂರ್ ಪೌಡರು ಇದು ಆಪ್ಷನಲ್ಲು ಬೇಡದೆ ಹೋದರೆ ನಿಂಬೆ ಉಪ್ಪು ಅಂತ ಸಿಗತ್ತೆ ಅದನ್ನು ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿದ್ರಲ್ಲ ಈಗ ರೆಡಿ ಮಿಕ್ಸು ರೆಡಿಯಾಯಿತು ಇದನ್ನು ನೀವು ಯಾವುದಾದ್ರೂ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಸುಮಾರು ಮೂರು ತಿಂಗಳ ಕಾಲ ಉಪಯೋಗಿಸ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಉಪಯೋಗಿಸ್ಕೋಬೇಕಾಗತ್ತೆ ಮೂರು ತಿಂಗಳು ಇಡ ಆಗಿದ್ರೆ ಇಲ್ಲ ಅಂತಂದರೆ ಫ್ರಿಜ್ ಇಲ್ಲದೆ ಒಂದು ವಾರ ಆರಾಮಾಗಿ ಇರುತ್ತೆ ಇದು ಈ ರೀತಿಯಾಗಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಈಗ ಇದನ್ನು ಬಳಸಿ ಅವಲಕ್ಕಿನ ಮಾಡ್ಕೊಳ್ಳೋಣ ಯಾವುದಾದ್ರೂ ಒಂದು ಕಪ್ ತಗೊಂಡು ಅದಕ್ಕೆ ಈ ರೆಡಿ ಮಿಕ್ಸ್ನ ಹಾಕ್ಕೋತಾ ಇದ್ದೀನಿ ಎಷ್ಟು ಹಾಕ್ಕೊಂಡಿರ್ತೀರ ಅದರ ಮೂರರಷ್ಟು ಬಿಸಿ ನೀರನ್ನು ಅಂದರೆ ಕುದೀತಾ ಇರೋ ನೀರನ್ನು ಹಾಕ್ಕೋಬೇಕು ಈಗ ನೀರನ್ನು ಆ ಮಿಕ್ಸ್ಗೆ ಹಾಕ್ಕೊಂಡು ಮುಟ್ಲಾ ಮುಚ್ಚಿ ಅಂದರೆ ಟೈಟಾಗಿ ಮುಟ್ಲಾ ಮುಚ್ಚಿರಬೇಕು ಆ ಬಿಸಿನಲ್ಲಿ ಚೆನ್ನಾಗಿ ಅರಳ್ಕೊಳ್ಳತ್ತೆ ಅವಲಕ್ಕಿ ಈಗ ಮೂವತ್ತು ನಿಮಿಷದ ನಂತರ ಅವಲಕ್ಕಿ ಚೆನ್ನಾಗಿ ಬೆಂದಿದೆ ಅರಳ್ಕೊಂಡಿದೆ ನೋಡಿದ್ರಲ್ಲ ಬೆಳಗ್ಗೆ ತುಂಬ ಬ್ಯುಸಿ ಇರೋರು ಟ್ರಾವೆಲ್ ಮಾಡ್ತಾ ಇರೋರು ಹೊರಗಡೆ ಏನು ತಿನ್ನಲ್ಲ ಅಂತ ಅನ್ಕೊಂಡಿರೋರು ಈ ರೀತಿಯಾಗಿ ಮಾಡ್ಕೋಬೋದು ಈ ಥರ ಮಾಡಿಕೊಂಡು ನಿಮಗೆ ಯಾವಾಗ ಬೇಕೋ ಆ ಥರ ಆಗ ತಿಂಡಿನ ಮಾಡ್ಕೋಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ